ಹಲೋ ಹಲೋ ನಮಸ್ಕಾರ, ನನ್ನ ಹೆಸರು ಮೆನ್ಗನ್ ಸಿದ್ದತಿ. ಬನ್ನಿ, ಕತೆ ಹೇಳೋದು ನಿಲ್ಲಿಸಿ ಡೈರೆಕ್ಟ್ ಪ್ರಾಜೆಕ್ಟ್ಗೆ ಜಂಪ್ ಮಾಡೋಣ. ಎಕ್ಸಾಮ್ ಟೆನ್ಷನ್ ಬೇರೆ ಇದೆ. ಬನ್ನಿ, ಫಸ್ಟು ಗೂಗಲಲ್ಲಿ ಆರ್ಡಿನೋ IoT ಕ್ಲೌಡ್ನ ಓಪನ್ ಮಾಡಿ. ಸೊ ಇದನ್ನ ಕ್ಲಿಕ್ ಮಾಡಿದರೆ ನಿಮಗೆ ಆರ್ಡಿನೋ IoT ಕ್ಲೌಡ್ ಓಪನ್ ಆಗುತ್ತೆ. ಆರ್ಡಿನೋ IoT ಕ್ಲೌಡ್ ಲೋಡ್ ಆದ ತಕ್ಷಣ ಈ ಥರ ಒಂದು ಸ್ಕ್ರೀನ್ ಬರುತ್ತೆ. ಸೊ ಇಲ್ಲಿ ನಾವು ಆಲ್ರೆಡಿ ಒಂದು ಎಕ್ಸ್ಪೆರಿಮೆಂಟ್ಗೋಸ್ಕರ ಒಂದು ಮಾಡಿದ್ದೆ, ನಿಮಗೆ ಫುಲ್ ಬ್ಲ್ಯಾಂಕ್ ಇರುತ್ತೆ. ಸೊ ಇಲ್ಲಿ ಆರ್ಡಿನೋ IoT ಕ್ಲೌಡಲ್ಲಿ ಪ್ರತಿಯೊಂದು ಪ್ರಾಜೆಕ್ಟ್ನು ಥಿಂಗ್ ಅಂತ ಕರೀತಾರೆ. ಸೊ ನಾನು ಇಲ್ಲಿ ಕ್ರಿಯೇಟ್ ಥಿಂಗ್ ಅಂತ ಕೊಟ್ಟರೆ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ. ಬನ್ನಿ, ಕ್ರಿಯೇಟ್ ಥಿಂಗ್ ಕೊಡೋಣ. ಸೊ ಇದರಲ್ಲಿ ಸುಮಾರು ಪ್ಯಾರಾಮೀಟರ್ಸ್ ಇದೆ, ಅದನ್ನ ನಾವು ಅಪ್ಡೇಟ್ ಮಾಡಬೇಕು. ಸೊ ಕ್ರಿಯೇಟ್ ಥಿಂಗ್ ಕೊಟ್ಟಿದ್ದೀನಿ, ಓಕೆ ಬಂತು. ಇಲ್ಲಿ ಏನಿದೆ, ಆ್ಯಡ್ ವೇರಿಯೇಬಲ್ ಅಂತ ಇದೆ. ನಾವಿಲ್ಲಿ ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡಬೇಕು. ಬನ್ನಿ, ಈಗ ನಾನು ಹ್ಯೂಮಿಡಿಟಿ ಮತ್ತು ಟೆಂಪ್ರೇಚರ್ ಸೆನ್ಸರ್ಗೆ ಮಾಡ್ತಿದ್ದೀನಿ, ಅದಕ್ಕೆ ಇಲ್ಲಿ ಟೆಂಪ್ರೇಚರ್ ಅಂತ ಕೊಡ್ತಿದ್ದೀನಿ. ಸೊ ಟೆಂಪ್ರೇಚರ್ ಅನ್ನೋ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತಿದ್ದೀನಿ, ಆಯಿತಾ? ಸೊ ಹೆಸರು ಕೊಟ್ಟೆ, ಅದಾದಮೇಲೆ ಟೈಪ್ ಸೆಲೆಕ್ಟ್ ಮಾಡಬೇಕು. ನಾವು ಇವಾಗ ಆರ್ಡಿನೋ IDEಯಲ್ಲಿ ಬರೆದ್ರೆ ಇಂಟ್ ಟೆಂಪ್ರೇಚರ್ ಅಂತ ಕೊಡ್ತಿದ್ವಿ, ಅದರಲ್ಲಿ ಇದರಲ್ಲಿ ಫಸ್ಟ್ ಟೆಂಪ್ರೇಚರ್ ಅಂತ ಬರೆದು ಇಲ್ಲಿ ಸೆಲೆಕ್ಟ್ ಮಾಡ್ತೀವಿ ಯಾವ ವ್ಯಾಲ್ಯೂ ಅಂತ. ಇಲ್ಲಿ ಡೈರೆಕ್ಟ್ ಟೆಂಪ್ರೇಚರ್ ಅನ್ನೋ ವ್ಯಾಲ್ಯೂ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇಂಟ್ ಫ್ಲೋಟ್ ಹೆಂಗೆ ಹಂಗೆ ಇಲ್ಲಿ ಟೆಂಪ್ರೇಚರ್ಗೆ ಟೆಂಪ್ರೇಚರ್ ಅಂತಲೇ ಒಂದಿದೆ, ಓಕೆ. ಸೊ ಆ್ಯಡ್ ವೇರಿಯೇಬಲ್. ನೆಕ್ಸ್ಟ್ ಹ್ಯೂಮಿಡಿಟಿಗೆ ಬೇಕು ಇನ್ನೊಂದು ವೇರಿಯೇಬಲ್ ಆ್ಯಡ್ ಮಾಡೋದು, ಆ್ಯಡ್ ಹ್ಯೂಮಿಡಿಟಿ. ಸೊ ನಾವು ನಾರ್ಮಲ್ ಪ್ರೋಗ್ರಾಮ್ ಬರೆದ್ರೆ ಇಂಟ್ ಹ್ಯೂಮಿಡಿಟಿ ಅಂತ ಬರೀತಿದ್ವಿ ಸ್ಟೋರ್ ಮಾಡೋಕ್ಕೆ ಹ್ಯೂಮಿಡಿಟಿ ವ್ಯಾಲ್ಯೂ. ಬಟ್ ಇದರಲ್ಲಿ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಆಲ್ರೆಡಿ ಇದೆ ಬಿಲ್ಟ್ ಇನ್ ಟೈಪು. ಸೊ ಹ್ಯೂಮಿಡಿಟಿ ಕ್ಯಾಪ್ಚರ್ ಮಾಡೋಕ್ಕೆ ಹ್ಯೂಮಿಡಿಟಿ ಟೈಪ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಟೈಪ್ ಮಾಡಿದ ತಕ್ಷಣ ಬರಲಿಲ್ಲ ಅಂದರೆ ಇಲ್ಲಿ ನೋಡಿ, ಎಕ್ಸ್ಪ್ಯಾಂಡ್ ಮಾಡಿದ್ನ, ಸೊ ಬರುತ್ತೆ. ಅದಾದಮೇಲೆ ಆ್ಯಡ್ ವೇರಿಯೇಬಲ್ ಕೊಡಿ. ಸೊ ಎರಡು ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ವಿ, ಹ್ಯೂಮಿಡಿಟಿಗೊಂದು, ಟೆಂಪ್ರೇಚರ್ಗೊಂದು, ಆಯಿತಾ? ನೆಕ್ಸ್ಟ್ ನಾವೇನು ಮಾಡಬೇಕು, ಇದಕ್ಕೆ ಡಿವೈಸ್ನ ಕನೆಕ್ಟ್ ಮಾಡಬೇಕು. ಸೊ ನಾವು ಯಾವ ಡಿವೈಸ್ನ ಯೂಸ್ ಮಾಡ್ತಿದ್ದೀವಿ ಅಂತ, ಆಯಿತಾ? ಸೊ ಬನ್ನಿ, ಡಿವೈಸ್ನ ಸೆಲೆಕ್ಟ್ ಮಾಡೋಣ. ಇವಾಗ ಇಲ್ಲಿ ರೈಟ್ ಸೈಡ್ ಇದೆ ನೋಡಿ ಡಿವೈಸ್, ಕ್ಲಿಕ್ ಮಾಡಿ ಅದನ್ನ. ಸೊ ಇಲ್ಲಿ ತೋರಿಸಿದ್ರೆ ಅದು ಆರ್ಡಿನೋ ಡಿವೈಸ್ ಯೂಸ್ ಮಾಡ್ತೀರಾ ಅಥವಾ ಥರ್ಡ್ ಪಾರ್ಟಿ ಯೂಸ್ ಮಾಡ್ತೀರಾ ಅಂತ. ಸೊ ಲೋಡ್ ಆಗ್ತಿದೆ, ಓಕೆ. ಇದು ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿರೋದು, ನೀವು ಇಲ್ಲಿ ಹೊಸದು ಕೊಡಿ. ಸೊ ಆರ್ಡಿನೋ ಬೋರ್ಡ್ ಯೂಸ್ ಮಾಡ್ತಿದ್ರೆ ಥರ್ಡ್ ಪಾರ್ಟಿ. ಅದಾದಮೇಲೆ ಅದರಲ್ಲಿ ಯಾವುದು, ESP8266. ನಾವು ಯೂಸ್ ಮಾಡ್ತಿರೋದು ESP ದು ನೋಡ್ MCU. ಸೊ ನೋಡ್ MCUನ ಸೆಲೆಕ್ಟ್ ಮಾಡಿದೆ. ಹೆಸರು ಏನಾದರೂ ಕೊಡ್ಬೋದು. ಇಲ್ಲಿ ಮಿಡ್ರಿ ಏನೇನೋ ಐತೆ, ಇದನ್ನ ತೆಗೆದು ನಾನು ನಮ್ಮ ESP ಬೋರ್ಡ್ ಅಂತ ಕೊಡ್ತೀನಿ. ಆಮೇಲೆ ಓಕೆ. ಸೊ ನಿಮ್ಗೆ ಇಲ್ಲಿ ಎರಡು ಕೀ ಜನರೇಟ್ ಮಾಡುತ್ತೆ, ನೀವು ಅದನ್ನ ಹಾಗೆ ಸೇಫ್ ಆಗಿ ಇಟ್ಕೋಬೇಕು. ಎಲ್ಲಿ ಇಟ್ಕೊಳ್ಳೋದು, ನೋಟ್ ಪ್ಯಾಡಲ್ಲಿ. ಬನ್ನಿ, ನೋಟ್ ಪ್ಯಾಡ್ ಓಪನ್ ಮಾಡೋಣ, ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಳೋಣ. ಸೊ ನೋಟ್ ಪ್ಯಾಡ್ ಓಪನ್ ಮಾಡಿದ್ದೀನಿ, ಓಕೆ. ಇದನ್ನ ಸ್ವಲ್ಪ ಸೈಡಿಗೆ ಹಾಕೋಣ, ಕಾಪಿ ಪೇಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಬನ್ನಿ, ನಮ್ಮ ವಿಂಡೋಸ್ 11 ಹೊಸ ಫೀಚರ್ ಯೂಸ್ ಮಾಡೋಣ, ಸ್ಪ್ಲಿಟ್ ವಿಂಡೋ. ಇದು ಈ ಸೈಡ್ ಹೋಗಲಿ, ಇದು ಈ ಸೈಡ್ ಬರಲಿ. ಸೊ ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಸೊ ಇವೆರಡು ನೀವು ಸೇವ್ ಮಾಡಿ ಇಟ್ಕೊಂಡಿರ್ಬೇಕು, ಯಾಕಂದ್ರೆ ಫ್ಯೂಚರ್ ಯೂಸಿಗೆ ಬೇಕು. ಸೊ ನೀವು ನೆಕ್ಸ್ಟ್ ಹೋಗೋಕ್ಕೆ ಆಗಲ್ಲ ಇದನ್ನ ಸೇವ್ ಮಾಡದೇ ಇದ್ದರೆ. ಸೊ ಅಲ್ಲಿ ತೋರಿಸ್ತಾನೂ ಇದೆ ಪ್ರಾಂಪ್ಟಲ್ಲಿ, ಇದು ಎಸ್ ಹೌದಪ್ಪ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ, ಕೊಡಿ ನೆಕ್ಸ್ಟ್. ಸೊ ಕ್ರಿಯೇಟ್ ಆಯಿತು, ಥಿಂಕ್ ಕ್ರಿಯೇಟ್ ಆಯಿತು. ಸೊ ನಿಮ್ಮ ಡಿವೈಸು ಕನೆಕ್ಟ್ ಆಯಿತು, ಆಯಿತಾ? ನೆಕ್ಸ್ಟ್ ನೀವು ವೈಫೈ ಕ್ರೆಡೆನ್ಷಿಯಲ್ಸ್ ಫಿಲ್ ಮಾಡಬೇಕು, ಆಯಿತಾ? ಸೊ ವೈಫೈ ಕ್ರೆಡೆನ್ಷಿಯಲ್ಗೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ವೈಫೈ ನೇಮ್ ಬೇಕು ಅದನ್ನ ಕೊಡಿ. ಸೊ ನಿಮ್ಮ ಹಾಟ್ಸ್ಪಾಟ್ ಮೊಬೈಲ್ ಹಾಟ್ಸ್ಪಾಟ್ ನೇಮ್ ಏನಿರುತ್ತೆ ಅದನ್ನು ಕೊಡಿ. ಅದಾದಮೇಲೆ ನೀವು ಪಾಸ್ವರ್ಡ್ ಟೈಪ್ ಮಾಡಬೇಕು ಇಲ್ಲಿ. ಸೊ ಪಾಸ್ವರ್ಡ್ನ ಟೈಪ್ ಮಾಡಿ, ಪಾಸ್ವರ್ಡ್ ಟೈಪ್ ಮಾಡಿದ್ಮೇಲೆ ಸೀಕ್ರೆಟ್ ಕೀ ಸೇವ್ ಮಾಡಿದ್ರಲ್ಲ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದರೆ ಮುಗೀತು, ವೈಫೈ ಕ್ರೆಡೆನ್ಷಿಯಲು ಎಲ್ಲ ಕ್ರಿಯೇಟ್ ಆಯಿತು. ಸೊ ಎಲ್ಲನೂ ಪೇಸ್ಟ್ ಮಾಡಿ ಇಲ್ಲಿ ಸೇವ್ ಕೊಡ್ತಾ ಇದ್ದೀನಿ. ಸೊ ಸೀಕ್ರೆಟ್ ಕೀ ಅದು ಇದೆಲ್ಲ ಆಯಿತು. ಇಲ್ಲಿ ಸ್ಕೆಚ್ ಅಂತ ಇದೆ ಟಾಪಲ್ಲಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೋಗ್ರಾಮ್ ಬರೆಯೋ ಏರಿಯಾ ಬರುತ್ತೆ. ಸೊ ಇಲ್ಲಿ ನಾವು ಪ್ರೋಗ್ರಾಮ್ ಬರೀಬೇಕು. ಇನ್ನೊಂದೇನೆಂದರೆ ಇಲ್ಲಿ ಪ್ರೋಗ್ರಾಮ್ ಬರೆದ್ರೆ ನಾವು ಅಪ್ಲೋಡ್ ಮಾಡೋಕ್ಕಾಗಲ್ಲ ಬೋರ್ಡಲ್ಲಿ, ಅದಕ್ಕೆ ಇಲ್ಲಿ ಓಪನ್ ಫುಲ್ ಎಡಿಟರ್ ಅಂತ ಇದೆ. ನೀವು ಆ ಓಪನ್ ಫುಲ್ ಎಡಿಟರ್ ಕೊಟ್ಟರೆ ಫುಲ್ ಎಡಿಟರ್ ಓಪನ್ ಆಗುತ್ತೆ, ಅದರಿಂದ ನಾವು ಅಪ್ಲೋಡ್ ಮಾಡ್ಬೋದು. ಸೊ ಇದನ್ನ ಕ್ಲಿಕ್ ಮಾಡೋಣ. ಬನ್ನಿ, ಅಲ್ಲಿ ಓಡ್ ಹೋಗೋಕ್ಕಿಂತ ಮುಂಚೆ ನಾವು ಫಸ್ಟ್ ಏನು ಮಾಡಬೇಕು, ಡ್ಯಾಶ್ ಬೋರ್ಡ್ಗೆ ಹೋಗಿ ಸ್ವಲ್ಪ ಗಾಜಸ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಡ್ಯಾಶ್ ಬೋರ್ಡ್ಗೆ ಹೋಗಿ ಬಿಲ್ಡ್ ಡ್ಯಾಶ್ ಬೋರ್ಡ್ ಕೊಟ್ಟೆ. ಇಲ್ಲಿ ಏನು ಮಾಡಬೇಕು ನಾವು, ಗಾಜ್ ಗಾಜ್ ಅಂದರೆ ಟೆಂಪ್ರೇಚರ್ ಎಷ್ಟಿದೆ ತೋರಿಸೋಕ್ಕೆ, ಡಿಸ್ಪ್ಲೇ ಥರ ವ್ಯಾಲ್ಯೂ ತೋರಿಸೋದು ಬೇಕಲ್ಲ, ಅದಕ್ಕೆ ಬನ್ನಿ ಆ್ಯಡ್ ಮಾಡೋಣ. ಆ್ಯಡ್ ಸೆನ್ಸರ್ ಗಾಜ್ ಅಂತ ಬರುತ್ತೆ, ಅದೇನು ಮಾಡಿದ್ರೆ ಟೆಂಪ್ರೇಚರ್ ಜಾಸ್ತಿ ಆದಂಗೆ ಅದು ರೈಟ್ ಸೈಡಿಗೆ ಮೂವ್ ಆಗುತ್ತೆ. ಸೊ ಇದು ಗಾಜು, ಓಕೆ. ಇಲ್ಲಿ ವೇರಿಯೇಬಲ್ ಆ್ಯಡ್ ಮಾಡಬೇಕು, ಕ್ರಿಯೇಟ್ ಮಾಡಿದ್ದೀವಲ್ಲ ಯಾವುದು, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಟೆಂಪ್ರೇಚರ್ ಆ್ಯಡ್ ಮಾಡಿದ್ನ. ಸೊ ಟೆಂಪ್ರೇಚರ್ಗೆ ಏನು ವ್ಯಾಲ್ಯೂ ಕಳಿಸ್ತೀವಿ ಅದನ್ನ ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ತೋರಿಸುತ್ತೆ. ಸೊ ಇದಷ್ಟೇ. ಆಮೇಲೆ ಆ್ಯಡ್ ಮಾಡಿದ್ನ, ಓಕೆ. ಇದನ್ನ ಸೇವ್ ಕೊಡಿ, ಡನ್ ಆಯಿತಾ? ನೆಕ್ಸ್ಟು ಇನ್ನೊಂದು ಬೇಕು ನಮಗೆ ಹ್ಯೂಮಿಡಿಟಿಗೆ. ಬನ್ನಿ, ಹ್ಯೂಮಿಡಿಟಿಗೆ ಇನ್ನೊಂದು ಗಾಜ್ ತೊಗೊಳ್ಳೋಣ. ಯಾವ ವೇರಿಯೇಬಲ್ ಆ್ಯಡ್ ಮಾಡಬೇಕು ಇದಕ್ಕೆ? ಹ್ಯೂಮಿಡಿಟಿ. ಸೊ ಇದು ಹ್ಯೂಮಿಡಿಟಿ ವ್ಯಾಲ್ಯೂ ಏನಿರುತ್ತೆ ಅದನ್ನು ಡಿಸ್ಪ್ಲೇ ಮಾಡುತ್ತೆ, ಓಕೆ. ನಾವೀಗ ಟೆಂಪ್ರೇಚರ್ ಮತ್ತು ಹ್ಯೂಮಿಡಿಟಿ ಅಂತ ಆಲ್ರೆಡಿ ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೀವಿ ನೋಡಿ, ಅದನ್ನು ನಾವು ಪ್ರೋಗ್ರಾಮಲ್ಲಿ ಬರೆಯುವಾಗ ಯೂಸ್ ಮಾಡ್ಕೊತೀವಿ, ಆಯಿತಾ? ಅದನ್ನ ಪ್ರೋಗ್ರಾಮಲ್ಲಿ ಡಿಕ್ಲೇರ್ ಮಾಡೋದಬೇಕಾಗಿಲ್ಲ, ಇಲ್ಲಿ ಆಲ್ರೆಡಿ ಡಿಕ್ಲೇರ್ ಮಾಡಿದ್ವಿ, ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ಕೊಳ್ಳೋದಷ್ಟೇ. ಸೊ ಇದಿಷ್ಟೇ. ಆಮೇಲೆ ಸ್ಕೆಚ್ಗೆ ಹೋಗೋಣ. ಬನ್ನಿ, ಫುಲ್ ಓಪನ್ ಎಡಿಟರ್ಗೆ ಹೋಗಿ. ಸೊ ಇದು ಫುಲ್ ಎಡಿಟ್ರು, ಇಲ್ಲಿ ನಾವು ಪ್ರೋಗ್ರಾಮ್ ಬರೀಬೇಕು ಮೇನ್, ಆಯಿತಾ? ಸೊ ಬನ್ನಿ, ಇನ್ಕ್ಲೂಡ್ ಮಾಡೋಣ DHT ಲೈಬ್ರರಿನ. ಸೊ ಹ್ಯಾಶ್ ಇನ್ಕ್ಲೂಡ್ DHT.h. ಸೊ ಇದು DHTದು ಲೈಬ್ರರಿ. ನಾನು ಬೋರ್ಡ್ ಕನೆಕ್ಟ್ ಮಾಡಿಲ್ಲ, ಯಾಕಂದರೆ ನನ್ನ ಹತ್ರ ಸದ್ಯಕ್ಕೆ ಬೋರ್ಡ್ ಅವೈಲೇಬಲ್ ಇಲ್ಲ.
ಸೊ ಇದಕ್ಕೆ ಡೈರೆಕ್ಟ್ ಬರೀತಾ ಇದ್ದೀನಿ. ಸೊ ಈ ಡಿ ಎಚ್ ಡಿ ಡಾಟ್ ಹೆಚ್ ಆದಮೇಲೆ ಇಲ್ಲಿ ನಂಗೆ ಸ್ವಲ್ಪ ಎರರ್ ತೋರಿಸಿದೆ, ಯಾಕಂದರೆ ನಾವು ಬೋರ್ಡ್ ಕನೆಕ್ಟ್ ಮಾಡಿಲ್ಲ ಲ್ಯಾಪ್ಟಾಪ್ಗೆ, ಅದಕ್ಕೆ ಬೋರ್ಡ್ ಕನೆಕ್ಟ್ ಮಾಡು ಅಂತ ತೋರಿಸ್ತಿದೆ. ಸೊ ಲೈಬ್ರರಿ ಇನ್ಕ್ಲೂಡ್ ಮಾಡಿ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಪಿನ್ ಡಿಫೈನ್ ಮಾಡಬೇಕು. ಸೊ ಹ್ಯಾಶ್ ಡಿಫೈನ್ ಡಿ ಎಚ್ ಟಿ ಪಿನ್, ಯಾವ ಪಿನ್ನಿಗೆ ಕನೆಕ್ಟ್ ಮಾಡ್ತಿದ್ದೀವಿ ಅಂತ. ಸೊ ನಾನು ಇಲ್ಲಿ ಎರಡನೇ ಪಿನ್ನಿಗೆ ಕನೆಕ್ಟ್ ಮಾಡ್ತಿದ್ದೀನಿ, ಅದಕ್ಕೆ ಹ್ಯಾಶ್ ಡಿಫೈನ್ ಡಿ ಎಚ್ ಟಿ 2. ಅದಾದಮೇಲೆ ನೆಕ್ಸ್ಟು ಹ್ಯಾಶ್ ಡಿಫೈನ್ ಡಿ ಎಚ್ ಟಿ ಟೈಪ್, ಇದರಲ್ಲಿ ಡಿ ಎಚ್ ಟಿ 11 ಅಂತ ಬರೀತಿದ್ದೀವಿ. ಡಿ ಎಚ್ ಟಿದು ಸುಮಾರು ಸೆನ್ಸರ್ಸ್ ಇದೆ, ಡಿ ಎಚ್ ಟಿ 11, ಡಿ ಎಚ್ ಟಿ 12 ಅಂತ. ನಮ್ಮ ಲ್ಯಾಬಲ್ಲಿ ಇರೋದು ಡಿ ಎಚ್ ಟಿ 11, ಸೊ ಡಿ ಎಚ್ ಟಿ 11 ಅಂತ ಬರೀತಿದ್ದೀನಿ. ನೆಕ್ಸ್ಟ್ ಡಿ ಎಚ್ ಟಿ ಅಂತ ಕೀವರ್ಡ್ ಬರೀತೀನಿ. ಸೊ ಇವಾಗ ನಾವು ಅದಕ್ಕೊಂದು ಹೆಸರು ಕೊಡಬೇಕು, ಕ್ಯಾಪಿಟಲ್ ಡಿ ಎಚ್ ಟಿ ಅನ್ನೋದು ಕೀವರ್ಡು, ಅದ್ರ ಮುಂದೆ ನಾವು ಏನು ಬರಿತೀವೋ ಅದು ನಾವು ನಮ್ಮ ಡಿ ಎಚ್ ಟಿ ಸೆನ್ಸರಿಗೆ ಕೊಡೋ ಹೆಸರು. ಸೊ ಸ್ಮಾಲ್ ಡಿ ಎಚ್ ಟಿ ನಾವು ಕೊಡ್ತಿರೋ ಹೆಸರು. ಅದಕ್ಕೆ ನಾವು ಯಾವ ಪಿನ್ನಿಗೆ ಕನೆಕ್ಟ್ ಮಾಡಿದ್ದೀವಿ ಮತ್ತು ಯಾವ ಸೆನ್ಸರ್ ಯೂಸ್ ಮಾಡ್ತೀವಿ, ಡಿ ಎಚ್ ಟಿ 11 12 ಇದೆ ಅಲ್ವಾ, ಸೊ ನಾವು ಡಿ ಎಚ್ ಟಿ 11 ಯೂಸ್ ಮಾಡಿದ್ವಿ, ಅದಕ್ಕೆ ಡಿ ಎಚ್ ಟಿ ಟೈಪ್ನು ಪಾಸ್ ಮಾಡಿದ್ದೀವಿ ಮತ್ತು ಪಿನ್ ನಂಬರ್ ಪಾಸ್ ಮಾಡಿದ್ದೀವಿ. ಇಷ್ಟಾಯಿತು. ನಾವು ಇವಾಗ ಏನು ಮಾಡಬೇಕಂದ್ರೆ ಟೆಂಪ್ರೇಚರ್ ಮತ್ತು ಹ್ಯೂಮಿಡಿಟಿಯನ್ನು ರೀಡ್ ಮಾಡಬೇಕು. ಅದನ್ನ ರೀಡ್ ಮಾಡಿ ಆದಮೇಲೆ ನಾವು ಎರಡು ವೇರಿಯೇಬಲ್ಸ್ ಕ್ರಿಯೇಟ್ ಮಾಡಿದ್ದೀವಿ ನೋಡಿ, ಟೆಂಪ್ರೇಚರ್ ಹ್ಯೂಮಿಡಿಟಿ ಅಂತ ಈ ವೆಬ್ಸೈಟ್ ಸ್ಟಾರ್ಟಿಂಗಲ್ಲಿ. ಸೊ ಆ ಎರಡು ವೇರಿಯೇಬಲ್ಸ್ಗೆ ಆ ವ್ಯಾಲ್ಯೂಸ್ನ ಅಸೈನ್ ಮಾಡಬೇಕು. ಸೊ ಆ ಎರಡು ವೇರಿಯೇಬಲ್ಸ್ಗೆ ವ್ಯಾಲ್ಯೂನ ಅಸೈನ್ ಮಾಡಿದರೆ ಆ ವೇರಿಯೇಬಲ್ಸ್ ಆ ಗಾಜಲ್ಲಿ ನಮಗೆ ತೋರಿಸುತ್ತೆ ಟೆಂಪ್ರೇಚರ್ ಜಾಸ್ತಿ ಕಮ್ಮಿ ಆಗೋದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮುಖಾಂತರ. ಸೊ ಇಲ್ಲೊಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತಿದ್ದೀನಿ, ವೈಟ್ ಡಿ ಎಚ್ ಟಿ ಸೆನ್ಸರ್, ಇದು ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಫೈನ್ ರೀಡ್ ಮಾಡೋಕ್ಕೆ ಟೆಂಪ್ರೇಚರ್ ಮತ್ತು ಹ್ಯೂಮಿಡಿಟಿನ. ಫಸ್ಟ್ ಏನು ಮಾಡೋಣ, ಹ್ಯೂಮಿಡಿಟಿನ ರೀಡ್ ಮಾಡೋಣ. ಅದಕ್ಕೆ ಫ್ಲೋಟ್ ತೊಗೊಂಡಿದ್ದೀನಿ, ಇಂಟು ಫ್ಲೋಟ್ ಏನಾದರೂ ತೊಗೊಳ್ಳಿ, ಫ್ಲೋಟ್ ಹೆಚ್ ಎಮ್ ಅನ್ನೋದು ವೇರಿಯೇಬಲ್ ನೇಮ್, ಈಸ್ ಈಕ್ವಲ್ ಟು ರೀಡ್ ಮಾಡೋಕ್ಕೆ ಏನಿದೆ ಡಿ ಎಚ್ ಟಿ ಡಾಟ್ ರೀಡ್ ಹ್ಯೂಮಿಡಿಟಿ. ಸೊ ಇದೇನು ಮಾಡುತ್ತೆ, ಹ್ಯೂಮಿಡಿಟಿನ ರೀಡ್ ಮಾಡಿ ಸ್ಟೋರ್ ಮಾಡುತ್ತೆ ನಮ್ಮ ವೇರಿಯೇಬಲಲ್ಲಿ. ಅದಾದಮೇಲೆ ಸೀರಿಯಲ್ ಡಾಟ್ ಪ್ರಿಂಟ್ ಹ್ಯೂಮಿಡಿಟಿ, ಸೊ ಹ್ಯೂಮಿಡಿಟಿನ ಪ್ರಿಂಟ್ ಮಾಡುತ್ತೆ. ಸೊ ಇದು ಸ್ಟ್ರಿಂಗು ಹ್ಯೂಮಿಡಿಟಿ ಅಂತ ಡೈರೆಕ್ಟ್ ಹ್ಯೂಮಿಡಿಟಿನ ಪ್ರಿಂಟ್ ಮಾಡಿ ಅದ್ರ ಮುಂದೆ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಬೇಕು. ಅದಕ್ಕೆ ನೆಕ್ಸ್ಟು ಸೀರಿಯಲ್ ಡಾಟ್ ಪ್ರಿಂಟ್ ಹೆಚ್ ಎಮ್, ಹೆಚ್ ಎಮ್ ಅಂದರೆ ಹ್ಯೂಮಿಡಿಟಿ ವ್ಯಾಲ್ಯೂ ಸ್ಟೋರ್ ಆಗಿದೆ ಅದರಲ್ಲಿ. ಓಕೆ, ಇದರಲ್ಲಿ ಎಲ್ಎನ್ ಅಂತ ಕೊಟ್ಟಿದ್ದೀನಿ. ಎಲ್ಎನ್ ಅಂತ ಯಾಕಂದರೆ ನೆಕ್ಸ್ಟ್ ಲೈನ್ ಅಂತ, ಅದು ಹ್ಯೂಮಿಡಿಟಿ ಅಂತ ಸ್ಟ್ರಿಂಗ್ನ ಪ್ರಿಂಟ್ ಮಾಡಿ ಅದ್ರ ಮುಂದೆ ಹ್ಯೂಮಿಡಿಟಿ ವ್ಯಾಲ್ಯೂ ಪ್ರಿಂಟ್ ಮಾಡಿ ನೆಕ್ಸ್ಟ್ ಲೈನಿಗೆ ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಟೆಂಪ್ರೇಚರ್ ಪ್ರಿಂಟ್ ಮಾಡಬೇಕು, ಸೊ ಟೆಂಪ್ರೇಚರ್ ರೀಡ್ ಮಾಡೋಣ. ಸೊ ಟೆಂಪ್ ಅಂತ ವೇರಿಯೇಬಲ್ ಕ್ರಿಯೇಟ್ ಮಾಡಿ ಆಮೇಲೆ ಡಿ ಎಚ್ ಟಿ ಡಾಟ್ ರೀಡ್ ಟೆಂಪ್ರೇಚರ್, ಸೊ ಇದು ಟೆಂಪ್ರೇಚರ್ನ ರೀಡ್ ಮಾಡೋಕ್ಕೆ. ಸೊ ಟೆಂಪ್ರೇಚರ್ನ ರೀಡ್ ಮಾಡಿ ಸ್ಟೋರ್ ಮಾಡುತ್ತೆ ಟೆಂಪನ್ನು ವೇರಿಯೇಬಲಲ್ಲಿ. ಆಯಿತಾ, ನೆಕ್ಸ್ಟ್ ಏನು ಮಾಡಬೇಕು, ಇದನ್ನ ಡಿಸ್ಪ್ಲೇ ಮಾಡಬೇಕು. ಅದಕ್ಕೆ ಸೀರಿಯಲ್ ಡಾಟ್ ಪ್ರಿಂಟ್ ಏನು ಟೆಂಪ್ರೇಚರ್ನ ಡಿಸ್ಪ್ಲೇ ಮಾಡಬೇಕು, ಬದುಕಿ ಇದು ಟೆಂಪ್ರೇಚರ್ನ ಡಿಸ್ಪ್ಲೇ ಮಾಡುತ್ತೆ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ಹ್ಯೂಮಿಡಿಟಿ ಮತ್ತು ಟೆಂಪ್ರೇಚರ್ ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ವಲ್ಲ, ಅದಕ್ಕೆ ಈ ವ್ಯಾಲ್ಯೂಸ್ನ ಅಸೈನ್ ಮಾಡಬೇಕು. ಸೊ ಹ್ಯೂಮಿಡಿಟಿ ಈಸ್ ಈಕ್ವಲ್ ಟು ಹೆಚ್ ಎಮ್, ಸೊ ಸೆನ್ಸರ್ ರೀಡ್ ಮಾಡಿರೋ ವ್ಯಾಲ್ಯೂ ಹೆಚ್ ಎಮ್ ಅಲ್ಲಿ ಸ್ಟೋರ್ ಇದೆ, ಅದನ್ನ ಹ್ಯೂಮಿಡಿಟಿ ವೇರಿಯೇಬಲ್ಗೆ ಕಳಿಸ್ತೀನಿ. ಆಮೇಲೆ ಟೆಂಪ್ರೇಚರ್ನ ರೀಡ್ ಮಾಡಿತ್ತಲ್ಲ ಸೆನ್ಸರ್, ಅದನ್ನ ಟೆಂಪ್ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಮಾಡಿತ್ತು, ಅದನ್ನ ಈ ಟೆಂಪ್ರೇಚರ್ ಅನ್ನೋ ವೇರಿಯೇಬಲ್ನ ಸ್ಟಾರ್ಟಿಂಗ್ ಕ್ರಿಯೇಟ್ ಮಾಡಿದ್ದಲ್ಲ ಅದಕ್ಕೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಟೆಂಪ್ರೇಚರ್ ಈಸ್ ಈಕ್ವಲ್ ಟು ಟೆಂಪ್. ಸೊ ಇವಾಗ ಈ ಟೆಂಪ್ರೇಚರ್ ಮತ್ತು ಹ್ಯೂಮಿಡಿಟಿ ವೇರಿಯೇಬಲ್ ಆ ವಿಜುವಲ್ ರೆಪ್ರೆಸೆಂಟೇಷನ್ ಗಾಜಲ್ಲಿ ನಮಗೆ ಟೆಂಪ್ರೇಚರ್ ಇನ್ಕ್ರೀಸ್ ಡಿಕ್ರೀಸ್, ಹ್ಯೂಮಿಡಿಟಿ ಇನ್ಕ್ರೀಸ್ ಡಿಕ್ರೀಸ್ನ ತೋರಿಸುತ್ತೆ. ಸೊ ಈ ಫುಲ್ ಫಂಕ್ಷನ್ ರನ್ ಆಗಬೇಕಂದ್ರೆ ಇದನ್ನ ನಾವು ವೈಲ್ಡ್ ಲೂಪಲ್ಲಿ ಬರೀಬೇಕು. ಸೊ ಬನ್ನಿ, ಇದನ್ನ ವೈಲ್ಡ್ ಲೂಪಲ್ಲಿ ಕಾಲ್ ಮಾಡ್ತಾಯಿದ್ದೀನಿ. ಸೊ ಇದು ಫಂಕ್ಷನ್ ರನ್ ಆಗುತ್ತೆ, ಆಮೇಲೆ ನಮ್ಗೆ ಔಟ್ಪುಟ್ ತೋರಿಸುತ್ತೆ. ಸೊ ಇದಿಷ್ಟೇ. ನೆಕ್ಸ್ಟ್ ನಾವು ಬೋರ್ಡ್ ಸೆಲೆಕ್ಟ್ ಮಾಡಬೇಕು. ಬನ್ನಿ ಇಲ್ಲಿ ಮೇಲೆ ಹೋಗೋಣ, ಬೋರ್ಡ್ಸ್ಗೆ ಹೋಗೋಣ. ಇಲ್ಲಿ ನಾವು ESP8266 ಬೋರ್ಡ್ನ ಸೆಲೆಕ್ಟ್ ಮಾಡೋಣ. ಸೊ ನಾವು ESP8266ದು ವೆಬ್ ಮಾಸ್ D1 ಅಂತಿದೆ, ಅದನ್ನ ಯೂಸ್ ಮಾಡ್ಬೋದು, ಅಥವಾ ಜನರಿಕ್ ESP8266 ಅಂತಿದೆ, ಅದನ್ನಾದರೂ ಸೆಲೆಕ್ಟ್ ಮಾಡ್ಬೋದು. ಸೊ ನಿಮ್ಮ ಹತ್ರ ಯಾವುದಿದೆ ಆ ಬೋರ್ಡ್ನ ಸೆಲೆಕ್ಟ್ ಮಾಡಿ. ಬೋರ್ಡ್ ಸೆಲೆಕ್ಟ್ ಮಾಡಿ ಆದಮೇಲೆ ಇಲ್ಲಿ ಅಪ್ಲೋಡ್ ಅಂತ ಆಪ್ಷನ್ ಇದೆ, ಅದನ್ನ ಪ್ರೆಸ್ ಮಾಡಿದರೆ ಅಪ್ಲೋಡ್ ಆಗುತ್ತೆ. ಸೊ ಇದಿಷ್ಟೇ.